ನಮಸ್ಕಾರ ಸ್ನೇಹಿತರೆ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ್ ಬಲಿ ಅಂತ ಬರೆಯಿರಿ, ಹಾಗೆ ಬಜರಂಗ್ ಬಲಿಗಾಗಿ ಒಂದು ಲೈಕ್ ನೀಡಿರಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಲವಂಗದ ಪ್ರಯೋಗವನ್ನು ಈಗಿನಿಂದಲ್ಲ, ಬದಲಿಗೆ ಪ್ರಾಚೀನ ಕಾಲದಿಂದಲೂ ಸಹ ಜನರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಅದೆಷ್ಟೆಲ್ಲ ನಮ್ಮ ಹಿರಿಯರಿದ್ದರು, ಅವರೆಲ್ಲರೂ ಈ ಲವಂಗದ ಉಪಾಯವನ್ನು ಮಾಡಿದ್ದಾರೆ, ಲಾಭಗಳನ್ನು ಸಹ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಹಾಗಾಗಿ ನೀವು ಸಹ ನಿಮ್ಮ ಬಡತನವನ್ನು ದೂರ ಮಾಡಿಕೊಳ್ಳಲು, ನೆಗೆಟಿವ್ ಶಕ್ತಿಗಳನ್ನು ನಾಶಗೊಳಿಸಲಾಗಲಿ, ಯಾವುದಾದ್ರೂ ರೋಗಗಳು ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದರೆ, ಅಥವಾ ಯಾವುದೋ ಕೆಟ್ಟ ಶಕ್ತಿಗಳು ನಿಮ್ಮನ್ನು ಹಿಡಿದು ಇಟ್ಕೊಂಡಿವೆ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ಒಂದು ವೇಳೆ ತೊಂದರೆಗಳು ನಿಮಗೆ ಅಂಟ್ಕೊಂಡಿದ್ರೆ, ರಾತ್ರಿ ವೇಳೆ ಕೆಟ್ಟ ಕನಸುಗಳೇನಾದರೂ ಬೀಳ್ತಾ ಇದ್ದರೆ, ಈ ವಿಡಿಯೋ ನಿಮಗೆ ತುಂಬಾ ಒಳ್ಳೆಯದಾಗಿದೆ. ಇಂದಿನ ವಿಡಿಯೋದಲ್ಲಿ ಲವಂಗದ ಎಲ್ಲಕ್ಕಿಂತ ಸರಳವಾದ ಉಪಾಯವನ್ನು ತಿಳಿಸ್ಕೊಡಲಿದ್ದೇವೆ. ನೋಡಲು ಸಾಧಾರಣ ಉಪಾಯ ಅಂತ ಅನ್ನಿಸ್ಬೋದು, ಆದರೆ ಇದರ ರಿಸಲ್ಟ್ ತುಂಬಾ ದೊಡ್ಡದಾಗಿದೆ. ಇಲ್ಲಿ ನಿಮಗೆ ಯಾವುದಾದ್ರೂ ಕೆಟ್ಟ ತಂತ್ರ ತೊಂದರೆಗಳೇನಾದರೂ ಅಂಟ್ಕೊಂಡಿದ್ರು, ಅವೆಲ್ಲವೂ ನಾಶ ಆಗುತ್ತವೆ, ಕೆಟ್ಟ ಕನಸುಗಳು ಬೆಳೆದು ನಿಂತೋಗುತ್ತದೆ. ಒಂದು ವೇಳೆ ಹಣದ ಕಾಸಿನ ತೊಂದರೆ ಇದ್ದರೆ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುವಂತೆಯೂ ಮದ್ದು ಮಾಡುತ್ತದೆ. ನಿಮ್ಮ ಲಾಭಕ್ಕಾಗಿ ಈ ವಿಡಿಯೋವನ್ನು ಒಮ್ಮೆ ಪೂರ್ತಿಯಾಗಿ ನೋಡಿರಿ. ಒಂದು ವೇಳೆ ಇದೇ ಪ್ರಕಾರದ ಉಪಾಯಗಳನ್ನು ಇನ್ನಷ್ಟು ಕಲಿಯಲು ನೀವು ಇಷ್ಟಪಡ್ತಾ ಇದ್ದರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ನಮ್ಮ ಚಾನಲ್ ಮೂಲಕ ನಿಮಗೆ ಪ್ರಾಚೀನ ಕಾಲದ ಮಾಹಿತಿಗಳನ್ನು ಕಲಿಸಿಕೊಡಲಾಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮಲ್ಲಿ ಯಾರಿಗಾದರೂ ರಾತ್ರಿ ಸಮಯದಲ್ಲಿ ಕೆಟ್ಟ ಕನಸುಗಳೇನಾದರೂ ಬೀಳ್ತಾ ಇದ್ದರೆ, ಹಲವಾರು ಜನರಿಗೆ ಈ ರೀತಿಯ ಸಮಸ್ಯೆಗಳು ಇರುತ್ತವೆ. ತಲೆದಿಂಬಿನ ಕೆಳಗಡೆ ನೀವು ಕೇವಲ 2 ಲವಂಗಗಳನ್ನು ಇಟ್ಕೊಂಡು ಮಲಗಬೇಕು. ಇಲ್ಲಿ ಇದು ಏನು ಮಾಡುತ್ತಂದರೆ, ಒಂದು ವೇಳೆ ಯಾವುದೋ ನೆಗೆಟಿವ್ ಶಕ್ತಿಗಳ ಕಾರಣದಿಂದಾಗಿ ನಿಮಗೆ ಕೆಟ್ಟ ಕನಸುಗಳೇನಾದರೂ ಬೀಳ್ತಾ ಇದ್ದರೆ, ಆ ಎಲ್ಲ ನೆಗೆಟಿವ್ ಶಕ್ತಿಗಳನ್ನು ಇದು ತನ್ನೊಳಗೆ ಎಳೆದುಕೊಳ್ಳುವ ಕೆಲಸವನ್ನು ಮಾಡುತ್ತದೆ. ಲವಂಗು ಮಹಾಕಾಲನ ಸ್ವರೂಪ ಅಂತ ತಿಳಿಯಲಾಗಿದೆ. ಇದನ್ನು ಕಾಲಭೈರವನ ಸ್ವರೂಪ ಅಂತಲೂ ತಿಳಿಯಲಾಗಿದೆ. ಇದು ತನ್ನೊಳಗೆ ನೆಗೆಟಿವ್ ಎನರ್ಜಿಗಳನ್ನು ಎಳೆದುಕೊಂಡು ನಾಶ ಮಾಡುತ್ತದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ರಾತ್ರಿ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ತಲೆದಿಂಬಿನ ಕೆಳಗಡೆ ಇವುಗಳನ್ನು ಇಟ್ಟು ಮಲ್ಕೊಂಡ್ರೆ, ಆ ಎಲ್ಲ ತಂತ್ರಶಕ್ತಿಗಳಿಂದ ಕೆಟ್ಟ ಶಕ್ತಿಗಳನ್ನು ತನ್ನೊಳಗೆ ಎಳೆದುಕೊಂಡು ನಿಮ್ಮನ್ನು ಕಾಪಾಡುತ್ತದೆ. ಮಾರನೇ ದಿನ ಅಂದರೆ ಮುಂಜಾನೆ ಎದ್ದ ತಕ್ಷಣ ಸ್ನಾನದ ನಂತರ ಹರಿಯುತ್ತಿರುವಂಥ ನೀರಿನಲ್ಲಿ ಅಥವಾ ಯಾವುದಾದ್ರೂ ಕೊಳ ಇದ್ದರೆ ಆ ನೀರಲ್ಲಿ ಇವುಗಳನ್ನು ಎಸೆಯಬೇಕು. ಎರಡನೇ ಪ್ರಯೋಗ ಧನಪ್ರಾಪ್ತಿಗಾಗಿ ತಿಳಿಸ್ತೀವಿ ಕೇಳಿ. ಇಲ್ಲಿ 108 ಸಂಖ್ಯೆಯಲ್ಲಿ ಲವಂಗದ ಮಾಲೆಯನ್ನು ರೆಡಿ ಮಾಡಬೇಕು. ನಂತರ ಮನೆಯ ಮುಖ್ಯದ್ವಾರಕ್ಕೆ ಇದನ್ನು ಕಟ್ಟಬೇಕು. ಇದರಿಂದ ಆಕಸ್ಮಿಕ ಧನಪ್ರಾಪ್ತಿ ಕೂಡ ಆಗುತ್ತದೆ. ಇಲ್ಲಿ ಯಾವ ರೀತಿಯ ಹಣ ನಿಮಗೆ ಸಿಗುತ್ತದೆ ಅಂದರೆ ಅದರ ಸಮಾಪ್ತಿ ಆಗೋದಿಲ್ಲ. ಇದಾದ ನಂತರ ಮೂರನೇದಾಗಿರೋ ಉಪಾಯವನ್ನು ಹೇಳ್ತೀವಿ ಕೇಳಿರಿ. ಯಾವುದಾದ್ರೂ ದೇವಾಲಯದ ಮುಂದೆ ನೆಲದಲ್ಲಿ 11 ಲವಂಗಗಳನ್ನೇನಾದರೂ ಹೂತಾಕಿದ್ರೆ, ಇದರಿಂದ ನಿಮ್ಮ ಮನಸ್ಸಿಚ್ಛೆಗಳು ಸಹ ಈಡೇರುತ್ತವೆ. ಇಲ್ಲಿ ನಿಮ್ಮ ಮನಸ್ಸಿಚ್ಛೆ ಏನಿದ್ರೂ ಅವುಗಳನ್ನು ಪೂರ್ತಿಗೊಳಿಸಲು ಈ ಪ್ರಯೋಗವನ್ನು ನೀವು ಮಾಡಬಹುದು. ಇಲ್ಲಿ ಹೆಚ್ಚಿನ ಲಾಭಗಳು ನಿಮಗೆ ದೊರೆಯುತ್ತವೆ. ಒಂದು ವೇಳೆ ಯಾವುದಾದ್ರೂ ಒಳ್ಳೆಯ ಬ್ರಾಹ್ಮಣರಿದ್ದರೆ ಅವರಿಗೆ 2 ಲವಂಗಗಳು ಇದರ ಜೊತೆಗೆ 1 ನಾಣ್ಯವನ್ನು ಸೇರಿಸಿ ದಾನ ಸ್ವರೂಪದಲ್ಲಿ ನೀವೇನಾದರೂ ಅವರಿಗೆ ಕೊಟ್ಟರೆ, ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ದುರ್ಭಾಗ್ಯ ಆವರಿಸಿಕೊಂಡಿದ್ರೆ, ಯಾವುದಾದ್ರೂ ಕೆಲಸಗಳನ್ನು ಮಾಡುವಾಗ ಅಡಚಣೆಗಳೇನಾದರೂ ಬರ್ತಾ ಇದ್ದರೆ, ಇಂಥ ಸಮಸ್ಯೆಗಳು ದೂರ ಆಗುತ್ತವೆ. ಇದರಿಂದ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಒಂದು ವೇಳೆ ನೀವೇನಾದರೂ ಅರಳಿ ಮರದ ಒಂದು ಎಲೆಯ ಮೇಲೆ 2 ಕರ್ಪೂರಗಳನ್ನು ಹಾಕಿ ಅದರಲ್ಲಿ ಉರಿತಿರುವ ಬೆಂಕಿಯಲ್ಲಿ, ಅಂದರೆ ಒಂದು ಅರಳಿ ಮರದ ಎಲೆಯನ್ನ ಮೊದಲಿಗೆ ತೆಗೆದುಕೊಳ್ಬೇಕು, ಅದರಲ್ಲಿ 1-2 ಕರ್ಪೂರಗಳನ್ನು ಹಾಕಿ ಉರಿಸಬೇಕು. ಆ ಉರಿಯುತ್ತಿರುವಂಥ ಅಗ್ನಿಯಲ್ಲಿ 2 ಲವಂಗಗಳನ್ನು ಹಾಕಬೇಕು. ಇದನ್ನು ಹರಿಯುತ್ತಿರುವಂಥ ನದಿಯಲ್ಲಿ ತೇಲಿಬಿಡಬೇಕು. ಇದರಿಂದ ಧನ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ. ಇದರ ಅರ್ಥ ಅಚಾನಕವಾಗಿ ನಿಮಗೆ ಧನ ಸಂಪತ್ತಿನ ಆಗಮನ ಆಗಲು ಶುರುವಾಗುತ್ತದೆ. ಅಂದರೆ ಯಾವುದೋ ಒಂದು ಮಾರ್ಗದಿಂದ ನಿಮಗೆ ಹಣ ಸಿಗುತ್ತದೆ. ಯಾರು ಯಾವತ್ತಿಗೂ ತಮ್ಮ ಪರ್ಸ್ನಲ್ಲಿ 2 ಲವಂಗಗಳನ್ನು ಇಟ್ಕೊಳ್ತಾರೋ, ಇಲ್ಲಿ ಅರಳಿದ ಹೂವಿನ ರೀತಿ ಇರುವಂಥ ಲವಂಗಗಳನ್ನು ಇಟ್ಕೊಳ್ಬೇಕು. ಇಲ್ಲಿ ಮುರಿದಿರುವಂಥ ಲವಂಗಗಳು ಇರಬಾರ್ದು. 2 ಲವಂಗಗಳನ್ನು ಯಾರು ತಮ್ಮ ಪರ್ಸ್ನಲ್ಲಿ ಇಟ್ಕೊಳ್ತಾರೋ, ಆ ವ್ಯಕ್ತಿಯಲ್ಲಿ ಯಾವತ್ತಿಗೂ ಹಣದ ಕೊರತೆ ಇರೋದಿಲ್ಲ, ಯಾವತ್ತಿಗೂ ಪರ್ಸ್ನಲ್ಲಿ ಹಣ ಕಡಿಮೆ ಆಗಲೋದು ಬಿಡೋದಿಲ್ಲ, ಆಕಸ್ಮಿಕ ಧನಪ್ರಾಪ್ತಿಯೂ ಆಗುತ್ತದೆ. ಇದರ ಅರ್ಥ ನಿರಂತರವಾಗಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತಲೇ ಹೋಗುತ್ತದೆ. ಈ ಚಿಕ್ಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾವು ನಂಬ್ತೀವಿ. ವಿಡಿಯೋ ಇಷ್ಟ ಆದರೆ ಜೈ ಬಜರಂಗ್ ಬಲಿ ಅಂತ ಕಮೆಂಟ್ನಲ್ಲಿ ಬರೆಯಿರಿ. ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿರಿ. ಧನ್ಯವಾದಗಳು.